ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಈ ಪ್ರಪಂಚದಲ್ಲೇ ನಾನು ದೊಡ್ಡ ಶಕ್ತಿ ಆಗ್ತೇನೆ. ಗಾಯತ್ರಿ, ಸಾವಿತ್ರಿ, ಸರಸ್ವತಿಗೆ ಸಮಾನವಾದ ಸ್ಥಾನವನ್ನ ನಾನು ಕಲ್ಸ್ಕೊತೀನಿ ಈ ಪ್ರಪಂಚಕ್ಕೆ. ನಾನು ಕೊಡೋದೇ ವಿಧಿ, ನಾನೇ ಸರ್ವಕ್ಕೂ ಆದಿ. ನಿನ್ನ ಅಂಶನೇ ನಾಶ ಆಗೋಗುತ್ತಮ್ಮ, ನಿನ್ನ ನಿಧಿಯೆಲ್ಲ ಬೇರೆಯವರ ಕೈವಶ ಆಗೋಗುತ್ತಮ್ಮ. ನಿನ್ನ ಪಾರ್ವತಿ ಕಾಪಾಡ್ತಾ ಇದ್ದ ನಿಧಿಗೆ ಕಳಂಕ ಮೆತ್ಕೊಳ್ಳುತ್ತಮ್ಮ. ಕಾಲಚಕ್ರಗಳನ್ನ ಕಾಪಾಡಮ್ಮ, ಕಾಲಚಕ್ರಗಳನ್ನ ಕಾಪಾಡಮ್ಮ. ನೋಡು ಗಂಗಾ, ಆ ಇಬ್ಬರ ಹತ್ರ ಇರೋ ಕಾಲಚಕ್ರ ತಗೊಂಡು ಆ ಮೂರು ಕಾಲಚಕ್ರಗಳನ್ನ ನಮ್ಮ ಅಣ್ಣನ ಶಿರದ ಮೇಲಿಡು. ಪೂಜೆ ಮಾಡಿದ ಕಾಲಚಕ್ರಗಳನ್ನ ನಂದಿನಿ ಕೈಗೆ ಕೊಟ್ಟು ಕೆಲಸ ಕೆಡಿಸ್ಬಿಟ್ಟಿಯಲ್ಲ. ಕೆಡಿಸೋದಕ್ಕೆ ಅಂತ ಹುಟ್ಟಿರೋರು ನೀವು, ಬದುಕಿಸೋದಕ್ಕೆ ಅಂತ ಹುಟ್ಟಿರೋಳು ನಾನು. ತಪ್ಪು ಮಾಡೋರು ನೀವು ಹೆದರಬಹುದು, ಆದ್ರೆ ಒಳ್ಳೇದನ್ನು ಮಾಡೋ ನಾವು ಹೆದರಲ್ಲ. ಎಲ್ಲಾರು ನಂದಿನಿ ಪರವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನೀನು ಮಾತಾಡದೆ ಸುಮ್ಮನೆ ಇದ್ದಿದ್ದನ್ನ ನೋಡಿ ನೀನು ನಮ್ ಪರವಾಗಿದ್ಯಾ ಅನ್ಕೊಂಡೆ. ಆದ್ರೆ ನೀನು ಆ ನಂದಿನಿ ಪರವಾಗೇ ಇದ್ದೆ ಅಲ್ಲ. ನಂದಿನಿ ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ ನಾಗಮ್ಮ ಅನ್ನೋ ಹೆಸರಲ್ಲಿ ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ. ನಂದಿನಿ ನನ್ನ ಒಡ ಹುಟ್ಟಿದವಳು ಅಂತ ಗೊತ್ತಾದ್ಮೇಲೆ ನಂದಿನಿನ ನಾನು ಬಿಟ್ಕೊಡ್ತೀನ? ಇಷ್ಟು ಚಿಕ್ಕ ಮಗು ದೇವಸೇನ ಮನಸ್ಸನ್ನ ನಂದಿನಿ ಗೆದ್ದಿದ್ದಾಳೆ, ಇನ್ನು ನನ್ನ ಮನಸ್ಸಲ್ಲಿ ನಂದಿನಿ ಇರೋದಿಲ್ವಾ? ಇಲ್ಲಿ ಇಲ್ಲಿ ಅವಳ ಇಟ್ಕೊಂಡಿದ್ದೀನಿ. ಎಲ್ಲಾರು ನಂದಿನಿನ ಬಿಡಿ ಅಂತ ಕೇಳ್ಕೊಂಡಾಗ ನೀವು ಬಿಡ್ಲಿಲ್ಲ. ನಿಮ್ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತಾನೆ ನನ್ನನ್ನ ನಾನು ತಡೆ ಹಿಡ್ಕೊಂಡಿದ್ದೆ. ನಂದಿನಿನ ಕಾಪಾಡೋದಕ್ಕೆ ಒಳ್ಳೆ ಅವಕಾಶ ಕೊಡಮ್ಮ ಅಂತ
ಮಹಾದೇವಿನ ಬೇಡ್ಕೋತಾ ಇದ್ದೆ. ದೇವಿ ಕಾಲಚಕ್ರನ ನನ್ನ ಕೈಗೆ ಬರೋ ಹಾಗೆ ಮಾಡ್ಬಿಟ್ಲು. ಅದಕ್ಕೆ ಕಾಲಚಕ್ರನ ನಂದಿನಿ ಕೈಗೆ ಸೇರಿಸ್ಬಿಟ್ಟೆ. ನೀ ನನಗೆ ದ್ರೋಹ ಮಾಡ್ಬಿಟ್ಟಲ್ಲ. ದ್ರೋಹ ಮಾಡಿದ್ದು ನಾನಲ್ಲ, ನೀವು. ಮಾಯಾಶಕ್ತಿ ರೂಪದಲ್ಲಿ ನೀವು ಏನೆಲ್ಲ ದ್ರೋಹ ಮಾಡಿದ್ದೀರಾ ಅಂತ ನೀವು ನಂದಿನಿ ಹತ್ರ ಹೇಳ್ತಿದ್ದಾಗ ಅದನ್ನ ನಂದಿನಿ ಮಾತ್ರ ಕೇಳಿಸ್ಕೊಂಡಿಲ್ಲ, ನಾನು ಕೇಳಿಸ್ಕೊಂಡೆ. ಮಾದಪ್ಪ ಮಾತ್ರ ಅಲ್ಲ, ನಿನ್ನ ಜೊತೆ ಇದ್ದ ಮುನಿಸ್ವಾಮಿನ ನಾನೇ ಕೊಂದ ಹಾಕಿ ಆ ಎರಡು ಕಾಲಚಕ್ರಗಳನ್ನು ತಗೊಂಡು ಹೋಗಿದ್ದು ನಾನೇ. ಮಾದಪ್ಪನ ನೀವು ಸಾಯಿಸಿ ಅವರನ್ನ ನಂದಿನಿನ್ನ ಸಾಯಿಸಿರೋದು ಅಂತ ನೀವು ನಂಬಿಸ್ಬಿಟ್ರಿ. ಮುನಿಸ್ವಾಮಿನ ನೀವು ಕೊಂದು ಅವರನ್ನ ನಾನು ಕೊಂದಿರೋದು ಅಂತ ನಂದಿನಿ ನಂಬೋ ಹಾಗೆ ಮಾಡ್ಬಿಟ್ರಿ. ಆದ್ರೆ ಈಗ ಸತ್ಯ ಏನು ಅನ್ನೋದು ನನಗೆ ಗೊತ್ತಾಗಿದೆ, ನಂದಿನಿಗೂ ಗೊತ್ತಾಗಿದೆ. ನಂದಿನಿ, ಈ ರೀತಿ ಇವರುಗಳು ಮಾಡಿರೋ ಸಂಚು ನಮ್ಮನ್ನ ಎದುರಾಳಿಗಳಾಗಿ ನಿಲ್ಲಿಸಬಹುದು, ಆದ್ರೆ ನಮ್ಮಲ್ಲಿ ಹರಿತಿರೋ ರಕ್ತ ನಮ್ಮನ್ನ ಒಂದು ಮಾಡಬೇಕು. ನಂದಿನಿ, ನಂದಿನಿ, ನಾವು ಒಂದಾಗ್ಬಿಟ್ವಿ. ನಿನಗೆ ಬೇಕಾಗಿರೋ ಕಾಲಚಕ್ರಗಳು ನಿನ್ನ ಕೈಗೆ ಸೇರಿದೆ ನಂದಿನಿ. ಎಲ್ಲದಕ್ಕೂ ಕಾರಣ ಆಗಿರೋ ಇವರಿಬ್ಬರನ್ನು ಯಾಕೆ ಬಿಟ್ಟಿದೀಯಾ? ಇವ್ರನ್ನ ನಾಶ ಮಾಡಿ ಗೆದ್ದೋಳು ನೀನೆ ಅಂತ ಜಗತ್ತಿಗೆ ತೋರಿಸು ನಂದಿನಿ. ಭೈರವ, ಕಾಲಚಕ್ರ ತಗೋ, ತಗೋ ಭೈರವ, ತಗೋ. ನನ್ನ ಕ್ಷಮಿಸ್ಬಿಡಮ್ಮ, ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನು ಮಾತಾಡ್ಬಿಟ್ಟಿದ್ದೆ. ನಂದಿನಿನ ಕಾಪಾಡಿ ನೀನು ಅವಳು ತಂಗಿ ಅನ್ನೋದನ್ನ ನಿರೂಪಿಸ್ಬಿಟ್ಟೆಮ್ಮ. ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ
ಹೆಮ್ಮೆ ಆಗ್ತಾ ಇದೆ ಅಮ್ಮ. ದೇವ್ರಿಗೆ ಸೇರ್ಬೇಕಾದ ಕಾಲಚಕ್ರ ದೇವ್ರಿಗೆ ಸೇರ್ಬೇಕು, ಇದನ್ ಯಾರು ತಗೊಂಡ್ ಹೋಗಕ್ಕಾಗಲ್ಲ. ಬೇರೆ ಬೇರೆ ಆಗಿದ್ ಕಾಲಚಕ್ರ ಈಗ ಒಟ್ಟಿಗೆ ಸಿಕ್ಕಿದೆ. ಬನ್ನಿ, ಇದನ್ನ ಕಾಡು ದೇವಿಗೆ ಸೇರ್ಸ್ಬಿಡೋಣ. ಬನ್ನಿ ಬನ್ನಿ ಬನ್ನಿಪ್ಪ. ಮಣ್ಣಿನ ಇತಿಹಾಸ ಇರುವಂತದ್ದು ಕಾಡದೇವಿ ದೃಷ್ಟಿ ಬಿದ್ದಿರೋ ತ್ರಿಶೂಲ, ಇದನ್ನ ನೀನು ಎದುರಿಸಿ ನಿಲ್ಲಕ್ಕಾಗಲ್ಲ. ನಿನ್ನ ಕಾಪಾಡಕ್ಕೆ ಹೇಗೆ ನಿನ್ನ ತಂಗಿ ಇದ್ದಾಳೋ ಹಾಗೆ ನಮ್ಮ ಅಣ್ಣನ ಕಾಪಾಡೋದಕ್ಕೆ ಅವರ ತಂಗಿ ನಾನಿದ್ದೀನಿ. ಗಂಗಾ, ವಂಚನೆಗೆ ಹೆಸರಾಗಿರೋರು ನಾವು, ನೀನು ನಮಗೆ ವಂಚನೆ ಮಾಡ್ತೀಯಾ? ನಂದಿನಿನ ಕಾಪಾಡೋದಕ್ ತಾನೆ ಕಾಲಚಕ್ರಗಳನ್ನ ಅವಳ ಹತ್ರ ತಗೊಂಡು ಹೋಗ್ಕೊಟ್ಟೆ. ಈಗ ಕಾಲಚಕ್ರಗಳು ನನ್ನ ಕೈಗೆ ಬರ್ಲಿಲ್ಲ ಅಂದ್ರೆ ನಂದಿನಿನ ಇದೇ ಜಾಗದಲ್ಲಿ ಚುಚ್ಚಿ ಕೊಂದು ಬಿಡ್ತೀನಿ. ಯಾವ ವಸ್ತುನು ಹುಟ್ಟಿದ ಜಾಗದಲ್ಲೇ ಇರಲ್ಲ. ಬೆಟ್ಟದ ಮೇಲೆ ಉಗಮಾಗೋ ನೀರು ಕೂಡ ಹರಿದು ಬಂದು ಸಮುದ್ರ ಸೇರುತ್ತೆ. ಸಮುದ್ರ ತಳದಲ್ಲಿ ಹುಟ್ಟೋ ಮುತ್ತು ಒಡವೆಯಾಗಿ ಮನುಷ್ಯನ ಸೇರುತ್ತೆ. ಅಂಥದ್ರಲ್ಲಿ ಕಾಡದೇವಿ ಸೃಷ್ಟಿ ಮಾಡಿರೋ ಕಾಲಚಕ್ರ ಅಲ್ಲಾಡದೆ ಅಲ್ಲೇ ಇರಕ್ಕಾಗತ್ತಾ? ಕಾಲಚಕ್ರಕ್ಕೆ ಪದ್ಮಾಂಶ, ವರುಣಾಂಶ, ಮಯೂರಾಂಶ ಅನ್ನೋ ಹೆಸರಿರ್ಬೋದು, ಆದ್ರೆ ಮೂರು ಕಾಲಚಕ್ರಕ್ಕೂ ಕೃಷ್ಣನ್ ನಂಬೂದ್ರಿ ಅಂತ ನಮ್ಮಣ್ಣನ ಹೆಸರೇ ಇರ್ಬೇಕು. ತಗೊಂಡ್ಬಾರೆ ಕಾಲಚಕ್ರಗಳನ್ನ. ಬೇಡ ಗಂಗ, ಕಾಲಚಕ್ರ ತರಬೇಡ, ಇವಳನ್ನ ನಾನ್ ನೋಡ್ಕೋತೀನಿ. ನೀನೇನೇ ನೋಡ್ಕೊಳ್ಳೋದು, ನನ್ನ ಕೈಲಿ ತ್ರಿಶೂಲ ಇರೋವರೆಗೂ ನೀನ್ ಏನು ಮಾಡಕ್ಕಾಗಲ್ಲ. ಮಾಧವಿ, ಇವಳ ಜೊತೆ ಏನ್ ಮಾತು? ಇವಳನ್ನ ಬಿಟ್ಟಿದ್ದೆ ನಾವು ಮಾಡಿದ ತಪ್ಪು. ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡದೆ ಮೊದ್ಲು ಅವಳನ್ನ ಚುಚ್ಚಿ ಸಾಯಿಸು. ನಿಮ್ಮಮ್ಮನಿಗೆ ಚುಚ್ಚಿ ಸಾಯಿಸಿದ್ದು ನಾನೇ, ಈಗ ನಿನ್ನ ಚುಚ್ಚಿ ಸಾಯಿಸೋದು ನಾನೇ. ನಿಮ್ಮಮ್ಮ ಹೇಗೆ ಇದೇ ಜಾಗದಲ್ಲಿ ಸತ್ಲೋ ಹಾಗೆ ನೀನು ಸತ್ ಹೋಗು.
ನನ್ನ ಕುಟುಂಬಕ್ಕೆ ತೊಂದರೆ ಆಗೋದಿನ ಅದನ್ನ ನೋಡ್ಕೊಂಡು ನಾನು ಸುಮ್ಮನಕ್ಕಾಗಲ್ಲ. ನಿನ್ನ ಕುಟುಂಬಕ್ಕೆ ನನ್ನಿಂದ ಯಾವ ತೊಂದರೆನೂ ಇಲ್ಲ. ನನಗೆ ನಂದಿನಿ ಜೊತೆನೆ ಯುದ್ಧ. ನಂದಿನಿರು ನಮ್ಮ ಕುಟುಂಬದಲ್ಲಿ ಒಬ್ಳು. ನಾನಿರೋವರೆಗೂ ನಂದಿನಿಗೆ ಏನು ಆಗತ್ತನ್ ಬಿಡಲ್ಲ. ನೀನೊಂದು ಆತ್ಮ, ನಂದಿನಿ ಒಂದು ಹಾವು. ಹಾವಿಗೂ ಆತ್ಮಕ್ಕೂ ನಡೆದ ಜಗಳ ಎಲ್ಲ ಮರ್ತ ಹೋಯ್ತಾ ನಿನ್ಗೆ? ನಮ್ದು ಸಂಸಾರದ ಒಳಗಿನ ಜಗಳ. ಒಂದೇ ಕುಟುಂಬಕ್ಕೆ ಸೇರಿರೋರು ನಾವು. ಜಗಳ ಆಡೋ ಸಮಯದಲ್ಲಿ ಜಗಳ ಆಡ್ತೀವಿ, ಒಂದಾಗೋ ಸಮಯದಲ್ಲಿ ಒಂದಾಗ್ತೀವಿ. ನೀನ್ ಯಾರು ಅದನ್ನೆಲ್ಲ ಕೇಳೋದಕ್ಕೆ? ಓಹೋ, ಎಲ್ರು ಒಂದಾಗ್ಬಿಟ್ಟ. ಎಷ್ಟೇ ಜನ ಒಟ್ಟಾಗಿದ್ರು ನಂದಿನಿ ನನ್ನಿಂದ ಕಾಪಾಡಕ್ಕಾಗಲ್ಲ. ನಂದಿನಿ, ನಾನು ಇವಳನ್ನ ನೋಡ್ಕೋತೀನಿ. ಆ ನಂಬುದ್ರಿ ಕತೆನ ನೀನ್ ಮುಗಿಸು. ನಾಯಕಿ, ನೀನ್ ಹೇಳಿದ್ರೆ ನಂದಿನಿ ಕೇಳ್ತಾಳೆ. ಕ್ಷಮಿಸ್ಬಿಡೋದು ಕೇಳು. ಏಯ್, ನನ್ನ ಪಾರ್ವತಿನ ಕೊಲೆ ಮಾಡಿರೋ ನಿನ್ನ ಹೇಗೆ ಕ್ಷಮಿಸ್ಲಿ? ನೀನ್ ಹೇಳಿದ್ರೆ ಅವಳು ಕೇಳ್ತಾಳೆ ರಂಗ ನಾಯಕಿ. ನನ್ನ ಮನಸ್ಸಲ್ಲಿ ನನ್ನ ಕೈಯಾರೆ ನಿನ್ನ ಸಾಯಿಸ್ಬೇಕು ಅನ್ನೋ ಕ್ರೋಧ ಮಾತ್ರ ಇದೆ. ನಿನಗೆ ನಂದಿನಿ ಕೈಯಿಂದಾನೆ ಶಿಕ್ಷೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದಾನೆ ಕೈ ಕಟ್ಕೊಂಡು ಸುಮ್ಮನೆ ಇದ್ದೀನಿ. ನಿನ್ನ ಏನ್ ಮಾಡಬೇಕು ಅಂತ ನಂದಿನಿ ತೀರ್ಮಾನ ಮಾಡ್ತಾಳೆ. ಹೋಗು. ನೀನು ಮಾಡಿದ ಪಾಪಕ್ಕೆ ನಿನ್ನ ಕೆಸರಿನ ತೊಟ್ಟಿಗೆ ಹಾಕ್ ತುಳಿದಿದ್ದು ಮತ್ತೆ ಮಾಯಾ ಶಕ್ತಿಯ ಬಂದು ನಾನಿಟ್ಟಿದ್ದ ಕಾಲಚಕ್ರಗಳನ್ನ ತಗೋತೀಯಾ? ಒಂದು ಹೆಣ್ಣು ಚೆನ್ನಾಗಿದ್ರೆ ಒಂದು ಕುಟುಂಬ ಚೆನ್ನಾಗಿರುತ್ತೆ.
ಒಂದು ದೇವಿ ಚೆನ್ನಾಗಿದ್ರೆ ಇಡೀ ಊರಿಗೂರೇ ಸಂತೋಷವಾಗಿರುತ್ತೆ. ದೇವಿಯ ಕರುಣೆಗೋಸ್ಕರ ಕರ್ಪೂರ ಕೂಡ ಹಚ್ಚೋದು ಬೇಕಾಗಿಲ್ಲ, ಬರೀ ಕೈ ಮುಗಿದ್ರೆ ಸಾಕು. ಕೈ ಮುಗಿದವ್ರಿಗೆ ಕಳಶದ ಸ್ಥಾನ ಕೊಟ್ಟು ಕಾಪಾಡ್ತಾಳೆ. ಅಂತ ದೇವಿ ಸಂಪತ್ತನ್ನ ಕದ್ರೆ ಅದಕ್ಕೆ ಸಾವೇ ಸರಿಯಾದ ಶಿಕ್ಷೆ. ಸೋತ್ ಹೋಗಿರೋ ಮನುಷ್ಯನಿಗೆ ನಂಬಿಕೆ ಕೊಟ್ಟು ಅವ್ರನ್ನ ಮತ್ತೆ ನಿಲ್ಲೋ ಹಾಗೆ ಮಾಡ್ಬೇಕು ಅಂತಾನೆ ಒಂದೊಂದು ದೇವಸ್ಥಾನನೂ ಹುಟ್ಕೊಂಡಿರೋದು. ಅಂಥ ದೇವಸ್ಥಾನದಲ್ಲಿ ಧರ್ಮ ಉಳಿಬೇಕು ಅಂತಾನೆ ಒಬ್ಬೊಬ್ಬರ ದೇವರ ಹೆಸರಲ್ಲಿ ಆಸ್ತಿ ಅಂತಸ್ತನ್ನ ಬರೆದಿಟ್ಟಿರ್ತಾರೆ. ಆದ್ರೆ ನಿಮ್ಮಂಥವ್ರು ಅದನ್ನ ಕೊಳ್ಳೆ ಹೊಡಿತಾರೆ. ಹಾಗೆ ಆಕ್ರಮಿಸ್ಕೊಂಡು ಜೀವನ ಮಾಡ್ತಿರೋರೆಲ್ಲ ನಿಮಗ ಬಂದಿರೋ ಗತಿ ನೋಡಿ ಬದಲಾಗ್ಬೇಕು. ದೇವಸ್ಥಾನದ ಆಸ್ತಿನ ದೇವಸ್ಥಾನಕ್ಕೆ ಕೊಡ್ಬೇಕು. ಹಾ ಕೊಡ್ಲಿಲ್ಲ ಅಂದ್ರೆ ನಿಮಗ ಬಂದ ಗತಿನೇ ಅವ್ರಿಗೂ ಬರುತ್ತೆ.